ಬಿಜೆಪಿ ನಾಯಕರಲ್ಲಿ ಆರದ ಅಸಮಾಧಾನದ ಬೆಂಕಿ ನಿರಾಣಿ ಯತ್ನಾಳ್ ವಿಜಯೇಂದ್ರ ನಡುವೆ ಭಿನ್ನಮತ ಸ್ಫೋಟಗೊಂಡಿದೆ ಅನ್ನುವುದು ಗೊತ್ತಾಗ್ತಾ ಇದೆ ಶಾಸಕಾಂಗ ಸಭೆಗೆ ಜಾರಕಿಹೊಳಿ ಯತ್ನಾಳ್ ಗೈರಾಗಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆದಿತ್ತು ಈ ಸಭೆಗೆ ಪ್ರಮುಖ ನಾಯಕರೇ ಗೈರಾಗಿದ್ದಾರೆ ಅನ್ನುವುದು ಗೊತ್ತಾಗ್ತಾ ಇದೆ ಶಾಸಕಾಂಗ ಸಭೆಗೆ ಹಾಜರಾಗದೆ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ತುಮಕೂರು ಲೋಕಸಭಾ ಟಿಕೆಟ್ ಮೇಲೆ ವಿಸೋಮಣ್ಣ ಒಂದು ಕಡೆಯಲ್ಲಿ ಕಣ್ಣಿಟ್ಟಿದ್ದಾರೆ ಹಾಗೇನೆ ದೆಹಲಿಗೆ ಬರೋಕೆ ಹೈಕಮಾಂಡ್ ಗುಲಾವು ನೀಡಿದೆ ದೆಹಲಿಗೆ ಹೋಗಿ ಬರುವಂತ ನಿರ್ಧಾರವನ್ನು ಕೂಡ ಸೋಮಣ್ಣ ಕೈಗೊಂಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ ನೇರ ನೇರ ಅಸಮಾಧಾನ ಪಕ್ಷದ ವಿರುದ್ಧ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಅಸಮಾಧಾನಿತರ ಅಸಮಾಧಾನವನ್ನು ಶಮನ ಮಾಡೋಕೆ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೀತು ಈ ಶಾಸಕಾಂಗ ಪಕ್ಷದ ಸಭೆಗೆ ಪ್ರಮುಖ ನಾಯಕರೇ ಗೈರಾದರು ಮುರುಗೇಶ್ ನಿರಾಣಿ ಆಗಿರ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು ಈ ನಾಯಕರು ಯಾಕೆ ಬಂದಿಲ್ಲ ಎನ್ನುವಂಥ ಪ್ರಶ್ನೆ ಇದೆ ಇನ್ನೂ ಕೂಡ ಅಸಮಾಧಾನ ತಾಂಡವವಾಡ್ತಾ ಇದೆಯಾ ವಿಜಯೇಂದ್ರ ಅವರ ನೇಮಕ ಇವರಿಗೆ ಸಂತಸ ತಂದಿಲ್ವಾ ಸಮಾಧಾನ ತಂದಿಲ್ವಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಈ ಬಗ್ಗೆ ಯತ್ನಾಳ್ ಅವರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿರಂತರವಾಗಿ ಟೀಕೆಗಳನ್ನು ಮಾಡುವಂಥ ಕೆಲಸವನ್ನು ಸ್ವಪಕ್ಷದ ವಿರುದ್ಧವೇ ಅದು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ಮಾಡ್ತಾ ಇದ್ದಾರೆ ಆದರೂ ಕೆಲವೊಂದು ಕಡೆಯಲ್ಲಿ ಸಮನ್ವಯತೆಯ ಕೊರತೆ ಇದೆ ಭಿನ್ನಮತ ಪಕ್ಷದಲ್ಲಿ ಇರುವಂಥದ್ದು ಖಂಡಿತ ಎನ್ನುವಂಥ ಕೆಲವೊಂದಿಷ್ಟು ಅಂಶಗಳು ಇದರಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಸ್ವಪಕ್ಷದವರ ವಿರುದ್ಧವೇ ಅಸಮಾಧಾನಿತರು ತಿರುಗಿ ಬಿದ್ದಿದ್ದಾರೆ ಹಾಗೆಯೇ ಬೆಂಗಳೂರಿನಲ್ಲಿ ನಡೆದಿದ್ದಂಥ ಸಭೆಗೂ ಕೂಡ ಇವರು ಗೈರಾಗಿದ್ದಾರೆ ಶಾಸಕಾಂಗ ಪಕ್ಷದ ಸಭೆಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಂದಿಲ್ಲ ದೊಡ್ಡ ಮಟ್ಟದ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಪ್ರಮುಖ ನಾಯಕರು ಬಂದಾಗ ಇವರಲ್ಲಿ ಯಾಕೆ ಬರಲಿಲ್ಲ ಅಂತೇಳಿ ಸ್ವಪಕ್ಷದವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಅಸಮಾಧಾನಿತ ಶಾಸಕ ಇನ್ನೇ ಶಾಸಕಾಂಗ ಸಭೆಗೆ ಹಾಜರಾಗದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ತುಮಕೂರು ಲೋಕಸಭಾ ಟಿಕೆಟ್ ಮೇಲೆ ವಿ ಸೋಮಣ್ಣ ಕಣ್ಣಿಟ್ಟಿದ್ದಾರೆ ಈಗಾಗಲೇ ದೆಹಲಿಗೆ ಬರೋಕೆ ಹೈಕಮಾಂಡ್ ಗುಲಾವು ಕೂಡ ಕೊಟ್ಟಿದ್ದಾರೆ ದೆಹಲಿಗೆ ಹೋಗಿ ಬಂದು ನಿರ್ಧಾರ ತೆಗೆದುಕೊಳ್ತೀನಿ ಎನ್ನುವುದಾಗಿ ಸೋಮಣ್ಣ ಒಂದು ಕಡೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋಮಣ್ಣ ಅವರ ನಡೆ ಇನ್ನು ನಿಗೂಢ ಯಾಕಂತೇಳಿದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎರಡೆರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿ ಎರಡೂ ಕ್ಷೇತ್ರದಲ್ಲೂ ಸೋತಿದ್ರು ಸೋಮಣ್ಣ ಒಂದು ಚಾಮರಾಜನಗರ ಹಾಗೆಯೇ ಇನ್ನೊಂದು ವರುಣ ವರುಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿ ವಿರುದ್ಧ ಸ್ಪರ್ಧೆ ಎರಡೂ ಕ್ಷೇತ್ರದಲ್ಲಿ ಸೋಲ್ಬೇಕಾಯಿತು ಇನ್ನೊಂದು ಕಡೆಯಲ್ಲಿ ಸೋಮಣ್ಣ ಆ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಎರಡು ಕ್ಷೇತ್ರಗಳನ್ನು ಕೇಳಿದರು ಗುಬ್ಬಿ ಕೊಡಿ ಚಾಮರಾಜನಗರ ಕೊಡಿ ಅಂತ ಗುಬ್ಬಿ ಕೊಟ್ಟಿರಲಿಲ್ಲ ಸ್ಪೆಷಲ್ ಟಾಸ್ಕ್ ಅವರಿಗೆ ವರುಣದಿಂದ ಕೊಟ್ಟಿದ್ದರು ಆದರೆ ಸೋಮಣ್ಣ ಚಾಮರಾಜನಗರದಲ್ಲಿ ಸೋತರು ವರುಣದಲ್ಲೂ ಸೋತರು ಗೋವಿಂದರಾಜನಗರದಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಈಗ ಅವರು ಕೇಳ್ತಾ ಇರೋದು ತುಮಕೂರು ಲೋಕಸಭೆ ಚುನಾವಣೆಯ ಟಿಕೆಟ್ ನನಗೆ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ಎರಡು ಕ್ಷೇತ್ರದಲ್ಲಿ ಸೋತ ಸೋಮಣ್ಣ ಮತ್ತೊಂದು ಲೋಕಸಭೆಯ ಟಿಕೆಟ್ನ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಕಾಂಗ್ರೆಸ್ನ ಆಫರ್ ಕೂಡ ಇವರಿಗಿದೆ ಎನ್ನುವಂಥ ಚರ್ಚೆಗಳು ಕೂಡ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯೋಗೀಶ್ ಒಂದು ಕಡೆಯಲ್ಲಿ ವಿ ಸೋಮಣ್ಣ ತುಮಕೂರು ಲೋಕಸಭೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಒಂದು ವೇಳೆ ಅವರಿಗೆ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಅವರು ಕಾಂಗ್ರೆಸ್ ಸೇರುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ ಹಾಗಾದರೆ ಸೋಮಣ್ಣ ತುಮಕೂರಿನಿಂದ ಸ್ಪರ್ಧೆ ಮಾಡೋಕ್ಕೆ ತುಮಕೂರಿನ ಬಿಜೆಪಿ ನಾಯಕರಲ್ಲಿ ಒಪ್ಪಿಗೆ ಇದೆಯಾ ಹೇಗೆ ಇನ್ನಿತ್ತು ತುಮಕೂರನ್ನು ನೋಡೋದಾದ್ರೆ ಸಾಕಷ್ಟು ಬಾರಿ ಸೋಮಣ್ಣ ಅವರು ಇಲ್ಲಿ ಕಣಕ್ಕಿಳಿಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಹಿಂದಿನಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲ ತಿಂಗಳ ಕಾಲ ಇಲ್ಲಿ ಕೆಲಸವನ್ನು ಮಾಡಿದ್ರು ಹಾಗಾಗಿ ಮೊದಲಿನಿಂದಲೂ ತುಮಕೂರಿನ ಗುಬ್ಬಿ ಕ್ಷೇತ್ರದಿಂದ ಅರುಣ್ ಸೋಮಣ್ಣ ಅಥವಾ ಸೋಮಣ್ಣ ಸ್ಪರ್ಧೆ ಮಾಡ್ತಾನೆ ಅನ್ನೋದು ಹಿಂದಿನಿಂದ ಸಾಕಷ್ಟು ಸಲ ಕೇಳಿ ಬಂದ ಮಾತುಗಳು ಅಂದ್ರೆ ಈ ಬಾರಿ ಪ್ರಮುಖವಾಗಿ ಲೋಕಸಭೆ ಚುನಾವಣೆ ಇರೋದ್ರಿಂದ ತುಮಕೂರಿನಲ್ಲೇ ಸ್ಪರ್ಧೆ ಮಾಡಬೇಕು ಅನ್ನೋದು ಸೋಮಣ್ಣ ಮನಸ್ಸಲ್ಲಿ ಇದೆ ಹಾಗಾಗಿ ಕೆಲವರು ಏನೋ ಈ ಕಳೆದ ಬಾರಿ ಕೂಡ ಏನೋ ಬಿ ಎಸ್ ಬಸವರಾಜರು ಸೋಮಣ್ಣನ ಬೆಂಬಲಿಸ್ತೀನಿ ಅನ್ನೋ ಮಾತನ್ನು ಕೂಡ ಇತ್ತೀಚೆಗೆ ಹೇಳ್ಕೊಂಡಿದ್ದಾರೆ ಗೃಹ ಏನೋ ಒಂದು ಭವನ ಉದ್ಘಾಟನೆ ಸಂದರ್ಭ ಹೇಳ್ಕೊಂಡಿದ್ರು ಅದಾದ ನಂತರ ಸೋಮಣ್ಣ ಅವರು ಪ್ರತಿ ಸಾರಿ ತುಮಕೂರಿನಂತೆ ಹೆಚ್ಚು ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ಆರನೇ ತಾರೀಕು ಆದ ನಂತರ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ರು ವರಿಷ್ಠರ ಮೇಲೆ ಮುನಿಸ್ಕೊಂಡಿದ್ದಂತ ಸಂದರ್ಭದಲ್ಲಿ ಈಗ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ದೆಹಲಿಗೆ ಕರೆ ಬಂದಿದೆ ಹಾಗಾಗಿ ಇನ್ನು ಎರಡು ಮೂರು ದಿನಗಳಿಗೆ ಹೋಗ್ತೀನಿ ಅಂತ ಯಾಕಂದ್ರೆ
ಇವತ್ತು ಬಾ ಅಂತ ಅವ್ರನ್ನ ಕರೆಸಿದ್ರೆ ಇವತ್ತು ಅವರು ಏನೋ ನೆರೆದಿನಲ್ಲ ತಾಯಿಯ ಆರಾಧನೆ ಕಾರ್ಯ ಇರುತ್ತದೆ ಅದನ್ನ ಮುಗಿಸ್ಕೊಂಡು ದೆಹಲಿ ಹೋಗಿ ದೆಹಲಿ ನಾಯಕರನ್ನ ಭೇಟಿ ಮಾಡ್ತೀನಿ ಅಂತ ಈ ಸಂದರ್ಭ ಹೇಳ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರವಾಗಿ ಏನೋ ದೊಡ್ಡವರು ದೊಡ್ಡಂತಾಗಿರ್ಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಅದು ಬಹುಶಃ ಯಡಿಯೂರಪ್ಪ ಅವರಿಗೆ ಹೇಳಿದಂತೆ ಕಾಣ್ತಾ ಇದೆ. ಯಾಕಂದ್ರೆ ಯಡಿಯೂರಪ್ಪ ಅವರಿಂದ ಕೂಡ ಸೋಮಣ್ಣವರು ಅಸಮಾಧಾನ ಆಗ್ತಾ ಇದೆ ಆಗಿದ್ದಾರೆ ಅನ್ನೋದು ಈ ಮಾತಿನಿಂದನೇ ಗೊತ್ತಾಗ್ತಾ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಕೂಡ ಮಾತನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ತುಮಕೂರು ಜಿಲ್ಲೆಯಲ್ಲಿ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಏನು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿಯಿಂದ ಟಿಕೆಟ್ ಸಿಗದೆ ಹೋದ್ರೆ ಒಂದು ಕಾಂಗ್ರೆಸ್ನ ಅತ್ತ ಮುಖ ಮಾಡೋದಕ್ಕೆ ಎಲ್ಲಾ ಲಕ್ಷಣಗಳಿದೆ. ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಗೆಲ್ಲುವ ಅಭ್ಯರ್ಥಿಗಾಗಿ ಅವರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗಾಗಲೇ ಮುದ್ದನ್ಮೇಗೌಡರನ್ನ ಈಗಾಗಲೇ ಬಿಜೆಪಿ ಇದಾರೆ, ಅವರು ಕೂಡ ವಾಪಸ್ ಕರೆತರೋ ಪ್ರಯತ್ನದಲ್ಲಿ ಪ್ರೇಮರ ಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ಸೋಮಣ್ಣ ಅವ್ರಿಗೆ ಒಂದ್ ವೇಳೆ ಈಗ ಕಾಂಗ್ರೆಸ್ ಇಂದ ಆಫರ್ ಇರೋದ್ರಿಂದ ಇನ್ನು ದೆಹಲಿಗೆ ಹೋದ ಬಂದ ನಂತರ ಅವ್ರು ಯಾವ ತೀರ್ಮಾನ ಕೈಗೊಳ್ತಾರೆ ನೋಡ್ಬೇಕು. ಒಂದ್ ವೇಳೆ ವರಿಷ್ಠರು ಬಿಜೆಪಿನ ಟಿಕೆಟ್ ಕೊಡ್ತೀರಿ ಅಂತ ಹೇಳ್ತಾರನ್ನೋ ಗೊತ್ತಿಲ್ಲ. ಆದ್ರೆ ತುಮಕೂರಿನಲ್ಲಿ ಜೆಡಿಎಸ್ ಕೂಡ ಟಿಕೆಟ್ ಬೇಕೇ ಬೇಕು ಅನ್ನೋ ಪಟ್ಟಣ ಹಿಡ್ಕೊಂಡಿದ್ರಿಂದ ಸಾಕಷ್ಟು ಗೊಂದಲಗಳು ಮತ್ತೆ ಗೋಜೆಗಳು ಇದ್ದಿದೆ. ಹಾಗಾಗಿ ಪಕ್ಷದ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಕೈಗೊಳ್ತಾರೆ ಅದ್ರ ಮೇಲೆ ಸೋಮಣ್ಣ ಅವರ ಭವಿಷ್ಯ ರಾಜಕೀಯ ಭವಿಷ್ಯ ತುಮಕೂರಿನಲ್ಲಿ ನಿರ್ಧಾರ ಆಗುತ್ತೆ. ಒಂದ್ ವೇಳೆ ಅವರು ಟಿಕೆಟ್ ತಪ್ಪಿದ್ರು ಬಹುತೇಕ ಕಾಂಗ್ರೆಸ್ ಹೋಗುದು ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ರಾಜಣ್ಣ ಅವರು ಕೂಡ ಪರಮೇಶ್ವರ ಅವರ ಗೌರವ ಕಾರ್ಯಕ್ಕೆ ಅಧಿವೇಶನ ಬಿಟ್ಟು ಕಾರ್ಯಕ್ರಮದಲ್ಲಿ ಏನಂತ ತೊಡಗಿಕೊಂಡಿದ್ರು. ಹಾಗಾಗಿ ಕಾಂಗ್ರೆಸ್ಗೆ ಬರೋ ಲಕ್ಷಣಗಳು ಇದರಿಂದ ಗೊತ್ತಾಗುತ್ತೆ. ಯೋಗೀಶ್, ಇನ್ನೊಂದು ಕಡೆಯಲ್ಲಿ ಸೋಮಣ್ಣ ಹೊರತುಪಡಿಸಿದಂತೆ ತುಮಕೂರು ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿ ಪಕ್ಷದಲ್ಲಿ ಎಷ್ಟು ಜನ ಇದ್ದಾರೆ? ಯಾಕಂತ ಹೇಳಿದ್ರೆ ಹಾಲಿ ಸಂಸದರು ಕೂಡ ಬಿಜೆಪಿಯವರೇ ಇದ್ದಾರೆ. ಈ ಒಂದು ಕಾರಣಕ್ಕಾಗಿ ಜೆಡಿಎಸ್ನವರು ಕೂಡ ನಮಗೆ ಟಿಕೆಟ್ ಬೇಕು ಎನ್ನುವಂಥ ಒತ್ತಾಯ, ದೊಡ್ಡ ಮಟ್ಟದ ಪೈಪೋಟಿ ಏರ್ಪಡುವಂಥ ಸಾಧ್ಯತೆ ಇದೆಯಾ ಟಿಕೆಟ್ಗಾಗಿ ಮುಂದಿನ ಹಂತದಲ್ಲಿ? ಹೇಗೆ ಈಗಾಗಲೇ ಬಿಜೆಪಿಲಿ ದೊಡ್ಡ ಲಿಸ್ಟ್ ಇದೆ. ಯಾಕೆಂದ್ರೆ ಸೋಮಣ್ಣ ಬರೋದಕ್ಕೂ ಮುಂಚೆನೂ ಕೂಡ ಜಿಲ್ಲಾಧ್ಯಕ್ಷ ಕರಿಭಶಂಕರ್ ಇದ್ದಾರೆ, ಮತ್ತೆ ಸಿದ್ಧಗಂಗಾ ಆಸ್ಪತ್ರೆಯ ಪರಮೇಶ್ವರ್ ಇದ್ದಾರೆ, ಮತ್ತೆ ಚಿದಾನಂದ್ ಇದ್ದಾರೆ, ಮತ್ತೆ ಹೀಗೆ ಸಾಕಷ್ಟು ಜನರ ಹೆಸರು ಕೂಡ ತುಮಕೂರಿನಲ್ಲಿ ಓಡಾಡ್ತಾನೆ ಇದೆ. ಆದ್ರೆ ಯಾರಿಗೆ ಅಂತಿಮವಾಗಿ ಟಿಕೆಟ್ ಸಿಗುತ್ತೆ ನನಗೆ ಗೊತ್ತಿಲ್ಲ. ಇನ್ನು ಎಲ್ರಿಗೂ ಓವರ್ಟೇಕ್ ಮಾಡಿ ಸೋಮವಾರ ಟಿಕೆಟ್ ಪಡೀತಾರೆ ಅಥವಾ ಸೋಮವಾರನ ಓವರ್ಟೇಕ್ ಮಾಡಿ ಜೆಡಿಎಸ್ ಅವರು ಯಾರಾದ್ರೂ ಟಿಕೆಟ್ ಸ್ಪರ್ಧೆಗೆ ಇಳಿತಾರೆ ಅನ್ನೋದು ಇನ್ನು ಸದ್ಯದಲ್ಲಿ ಗೊತ್ತಾಗ್ತಿಲ್ಲ. ಅಂದ್ರೆ ಎಲ್ರೂ ಕೂಡ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ಉತ್ಸಾಹದಲ್ಲಿ ಓಡಾಡ್ಕೊಂಡಿದ್ದಾರೆ. ಇದಾದ ನಂತರ ಏನು ಜನವರಿ ಅಂತ್ಯದ ವೇಳೆಗೆ ಯಾರಿಗೆ ಸಿಗಬಹುದು ಅನ್ನೋ ಲಕ್ಷಣಗಳಿಗೂ ಗೊತ್ತಾಗುತ್ತೆ. ಅದರಲ್ಲಿ ಸೋಮಣ್ಣ ಅವರು ತುಮಕೂರು ಮೇಲೆ ಕಣ್ಣಿಟ್ಟಿರೋದಂತೂ ನಿಜ. ಹಾಗಾಗಿ ಯಾರಿಗೆ ಯಾವ ಕಾಂಗ್ರೆಸ್ ಇಂದನ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋದು ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಯೋಗೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಒಂದಂತೂ ಸ್ಪಷ್ಟ, ಸೋಮಣ್ಣ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಬಳಿಕ ಲೋಕಸಭೆ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಭೇಟಿ ಬಳಿಕ ಏನಂತ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ. ಅಸಮಾಧಾನ ಇದೆ ಪಕ್ಷದ ಮೇಲೆ, ನೇರ ನೇರ ಹೇಳಿಕೆ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸೋಮಣ್ಣಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದರೆ ಕಾಂಗ್ರೆಸ್ನ ಬಾಗಿಲು ಕೂಡ ಓಪನ್ ಆಗಿದೆ. ಈಗಾಗಲೇ ಓಪನ್ ಆಫರ್ಗಳು ಸೋಮಣ್ಣ ಅವರಿಗೆ ಬಂದಿದೆ ಎನ್ನುವಂಥ ಚರ್ಚೆಗಳು ತುಮಕೂರಿನ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.